friends, good morning. How are you? I am fine. Welcome to our class. Okay, children. ನಾನು ಇವತ್ತು ನಿಮಗೆ ಒಂದು ಪುಟ್ಟದಾದ ಸ್ಟೋರಿ ಹೇಳ್ತೀನಿ. ನೀತಿ ಪಾಠ ಅದು. ನೀತಿ ಅದು ನಾನು ಏನಾದರೂ ಒಂದು ಕತೆ ಹಾಡು ಹೇಳ್ತೀನಿ ಅಂದರೆ ಅದರಲ್ಲಿ ಏನಾದರೂ ಒಂದು ಚೂರು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂಥೇಳಿ ನಿಮಗೆ ನಾನು ಪುಟ್ಟ ಪುಟ್ಟದಾದ ಕತೆಗಳನ್ನು, ಹಾಡುಗಳನ್ನು, ಶಿಶುಗೀತೆಗಳನ್ನು ಹೇಳ್ತೀನಿ. ಅದೇ ರೀತಿ ಇವತ್ತೊಂದು ಪುಟ್ಟದಾದ ಕತೆ ಹೇಳ್ತೀನಿ. ಕೇಳ್ತೀರಲ್ಲ ಎಲ್ಲ? ಓಕೆ. ಒಂದೂರಲ್ಲಿ ಒಂದು ಪುಟ್ಟದಾದ ನದಿ ಹರಿತಾ ಇತ್ತು. ಒಂದು ಪುಟ್ಟದಾದ ನದಿ ಹರಿತಾ ಇತ್ತು. ಆ ನದಿಗೆ ಜನ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಓಡಾಡಲಿಕ್ಕೆ ಅಂತ ಒಂದು ಪುಟ್ಟದಾದ ಸೇತುವೆ ಕಟ್ಟಿರ್ತಾರೆ. ಒಬ್ಬರು ಹೋಗೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟೇ ಪುಟ್ಟದಾದ ಒಂದು ಸೇತುವೆ ಕಟ್ಟಿರ್ತಾರೆ ಜನ ಓಡಾಡಲಿಕ್ಕೋಸ್ಕರ. ಅದು ಅಲ್ಲಿ ಏನಾಯಿತು, ಗೋಟ್ಸ್, ಗೋಟ್ಸ್ ಅಂದರೆ ಮೇಕೆ, ಕುರಿ, ಆ ಮೇಕೆಗಳು ಒಂದು ದಿನ ತಮ್ಮ ಆಹಾರ ಹುಡುಕ್ತಾ ಹುಡುಕ್ತಾ ಆ ಸೇತುವೆ ಹತ್ರ ಆ ಕಡೆಯಿಂದ ಬದಿಯಿಂದ ಒಂದು ಈ ಕಡೆ ಬದಿಯಿಂದ ಒಂದು ಬರ್ತಾ ಇದ್ವು. ಆ ಸೇತುವೆ ಕೇವಲ ಒಬ್ಬರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ಇಬ್ಬರು ಅಟ್ ಎ ಟೈಮ್ಗೆ ಹೋಗೋಕ್ಕಾಗೋದಿಲ್ಲ. ಒಬ್ಬರು ಈ ಕಡೆಯಿಂದ ಹೋದ್ಮೇಲೆ ಆಮೇಲೆ ಆ ಕಡೆಯಿಂದ ಇನ್ನೊಬ್ಬರು ಬರಬೇಕು. ಆ ಥರ ಚಿಕ್ಕದಾದ ಪುಟ್ಟ ಸೇತುವೆ ಕಟ್ಟಿದ್ರು. ಈ ಮೇಕೆಗಳು ಏನು ಮಾಡಿದ್ವು, ಎರಡೂ ಒಂದೇ ಸಲ ಆ ಕಡೆಯಿಂದ ಆ ಮೇಕೆ ಬಂತು, ಈ ಕಡೆಯಿಂದ ಈ ಮೇಕೆ ಬಂದು ಎರಡೂ ಬಂದು ಈ ರೀತಿ ಎದುರ ನಿಂತ್ಬಿಟ್ವು. ನಿಂತರೆ ಏನಾಯಿತು, ಈಗ ಈಚೆಯಿಂದ ಬಂದ ಕುರಿ ಆ ಕಡೆ ಹೋಗೋಹಾಗಿಲ್ಲ, ಆ ಕಡೆಯಿಂದ ಬಂದಂತಹ ಕುರಿ ಈ ಕಡೆ ಹೋಗೋ ಹಾಗಿಲ್ಲ. ಯಾಕೆ ಹೇಳಿ, ಪುಟ್ಟದಾದ ಸೇತುವೆ ಇಲ್ವಾ, ಪುಟ್ಟದಾದ ಸೇತುವೆಯಲ್ಲಿ ಒಬ್ಬರು ಮಾತ್ರ ಒಂದು ಸೈಡ್ ಹೋಗೋಕ್ಕೆ ಮಾತ್ರ ಜಾಗ. ಆದರೆ ಆ ಮೇಕೆಗಳೇನು ಮಾಡಿಬಿಟ್ಟು, ಓಕೆ ಗೊತ್ತಾಗಿಲ್ಲ, ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಬಂದುಬಿಟ್ವು, ಬರೋದಿನ ಬಂದುಬಿಟ್ವು, ಬಟ್ ಆದರೆ ಹೋಗೋಕ್ಕೆ ಎರಡಕ್ಕೂ ಜೊತೆಗೆ ಆಗ್ತಾಯಿಲ್ಲ. ಆವಾಗ ಒಂದು ಮೇಕೆ ಹೇಳ್ತು, ನೀನು ಬಾ, ನಾನು ಆಚೆ ಹೋಗ್ತೀನಿ, ನಾನು ಹೋದ್ಮೇಲೆ ನೀ ಬರಂತಿ ಅಂತ ಹೇಳ್ತು. ನೀನು ವಾಪಸ್ ಹೋಗು, ನಾನು ಆ ಕಡೆ ಬಂದಮೇಲೆ ನೀನು ಆ ಕಡೆಯಿಂದ ಬರಂತಿ ಅಂತ ಒಂದು ಮೇಕೆ ಹೇಳ್ತು. ಇನ್ನೊಂದು ಮೇಕೆ ಬಿಡುತ್ತಾ, ನಾನೇ ಫಸ್ಟ್ ಹೋಗ್ತೀನಿ, ನಾನು ಹೋದ್ಮೇಲೆ ನೀ ಬಾ, ನೀನೇ ವಾಪಸ್ ಹೋಗು ಅಂತ. ಎರಡು ಏನು ಮಾಡಿದ್ವು, ನೀ ಫಸ್ಟ್ ಹೋಗು, ನಾನು ಫಸ್ಟ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ತುಂಬ ಗಲಾಟೆ ಮಾಡಿದ್ವು, ಜಗಳ ಮಾಡಿಕೊಂಡ್ವು. ಜಗಳ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತು, ಪುಟ್ಟದಾದ ಸೇತುವೆ ತಾನೇ, ಪುಟ್ಟದಾದ ಸೇತುವೆ ಇರೋದ್ರಿಂದ ಎರಡು ಜಗಳ ಮಾಡಿ ಮಾಡಿ ಕಾದಾಡಿ ಎರಡು ನದಿ ಒಳಗೆ ಬಿದ್ದುಬಿಟ್ವು ಅಲ್ವಾ, ಎರಡು ಸೇರಿ ನದಿ ಒಳಗೆ ಬಿದ್ದುಬಿಟ್ವು. ಅವು ಅರ್ಥ ಮಾಡ್ಕೊಂಡ್ಬಿಟ್ಟು ಒಂದು ಹೋದ್ಮೇಲೆ ಇನ್ನೊಂದು ವಾಪಸ್ ಹೋಗ್ಬೋದಿತ್ತು, ಆದರೆ ಅವಕ್ಕೇನು, ನಾನೇ ಮೊದಲು, ನಾನೇ ಫಸ್ಟು ಅಂತ ತುಂಬ ಅಹಂಕಾರ ಇತ್ತು ಅವಕ್ಕೆ. ಅವೇನು ಮಾಡಿದ್ವು, ಅಹಂಕಾರದಲ್ಲಿ ಎರಡೂ ನದಿಗಳಾಗಿ ಬಿದ್ದು ಸತ್ತೋಗ್ಬಿಟ್ವು. ಹಾಗೆ ಇನ್ನೊಂದು ದಿನ ಮತ್ತೆ ಎರಡು ಬೇರೆ ಶಿಪ್ಸ್ ಅಂದರೆ ಕುರಿಗಳು, ಬೇರೆ ಕುರಿಗಳು ಆಚೆಯಿಂದ ಒಂದು ಈಚೆಯಿಂದ ಒಂದು ಬಂದವು. ಆಗ ಅವು ಏನು ಮಾಡಿದ್ವು, ನೋಡಿದ್ವು, ನಿಂತು, ಅಯ್ಯೋ ಇದು ಇಷ್ಟು ಪುಟ್ಟ ಸೇತುವೆ ಇದೆ, ಈಗ ಇಬ್ಬರು ಒಂದೇ ಸಲ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ, ಒಬ್ಬರೇ ಹೋಗ್ಬೇಕದು, ಯಾಕೆಂದರೆ ಒಬ್ಬರು ಹೋಗೋಷ್ಟು ಮಾತ್ರ ಜಾಗ, ಇಲ್ಲ ನಾನು ಹೋಗ್ಬೇಕು ಇಲ್ಲ ನೀನು ಹೋಗ್ಬೇಕು, ಏನು ಮಾಡೋದು, ಇಬ್ಬರು ಒಂದೇ ಸಲ ಹೋದರೆ ಬಿದ್ದೋಗ್ತೀವಿ, ಹೋಗೋಕ್ಕಾಗೋದೇ ಇಲ್ಲ, ಬಿದ್ದೋಗ್ಬಿಡ್ತೀವಿ ಅಂತ ಆ ಕುರಿಗಳು ಏನು ಮಾಡೋದು ಗೊತ್ತಾ, ಜಾಣ ಕುರಿಗಳವು, ಒಂದು ಕೆಲಸ ಮಾಡ್ತೀನಿ ನಾನು ಕೆಳಗಡೆ ಕುತ್ಕೊತೀನಿ, ನಾ ಕುಂತ ಮೇಲೆ ನೀನು ನನ್ನನ್ನು ದಾಟ್ಕೊಂಡು ಹೋಗು, ನೀನು ಹೋದ್ಮೇಲೆ ನಾನು ಹೋಗ್ತೀನಿ ಅಂತ ಒಂದು ಕುರಿ ಇನ್ನೊಂದು ಕುರಿಗೆ ಹೇಳ್ತು. ನಾನು ಇಬ್ರಿಗೂ ಫಸ್ಟ್ ಹೋಗೋಕ್ಕಾಗಲ್ಲ, ನಾನು ಹೋಗ್ಬೇಕು ಅಂದ್ರೂ ಜಾಗ ಇಲ್ಲ, ನೀನು ಹೋಗ್ಬೇಕು ಅಂದ್ರೂ ಜಾಗ ಇಲ್ಲ, ಪುಟ್ಟ ಸೇತುವೆ, ಹಾಗಾಗಿ ನಾನು ಕೆಳಗಡೆ ಕುತ್ಕೋತೀನಿ, ನಾ ಕುಂತ ಮೇಲೆ ನೀನು ನನ್ನ ಮೇಲಾಸೆ ದಾಟ್ಕೊಂಡು ಹೋಗು, ನೀನು ಹೋದ್ಮೇಲೆ ನಾನು ಎದ್ದು ಹೋಗ್ತೀನಿ ಅಂತ ಒಂದು ಕುರಿ ಜಾಣ ಕುರಿ ಹೇಳ್ತು. ಆವಾಗ ಸರಿ ಆಯಿತು ಅಂತೇಳ್ಬಿಟ್ಟು
ಒಂದು ಕುರಿ ಕೂತ್ಕೊಂತು ಕೆಳಗೆ ಅದು ಕುಂತ ಮೇಲೆ ಒಂದು ಕುರಿ ಹೋಯ್ತು ಇನ್ನೊಂದು ಕುರಿ ದಾಟ್ಕೊಂಡು ಹೋದ್ಮೇಲೆ ಈ ಕುರಿನೂ ಎದ್ದು ಹೋಯ್ತು ಹೀಗೆ ಅವೆರಡು ಪರಸ್ಪರ ಸಹಕಾರ ಒಬ್ಬರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಲ್ವಾ ನಾನೇ ಫಸ್ಟು ನಂದು ಮೊದಲು ನಾನೇ ಅಂತ ಏನು ಅಹಂಕಾರ ಪಡ್ತೀವಿ ಆ ಅಹಂಕಾರಕ್ಕೆ ಯಾವತ್ತೂ ಒಳ್ಳೇದಾಗೋದಿಲ್ಲ ಯಾಕೆ ಅಂತೀರಿ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಮತ್ತೊಬ್ಬ ಒಳ್ಳೆ ಸಹಾಯ ಮಾಡುವಂಥವರು ಸಿಗ್ತಾರೆ ಸಹಾಯ ಸಹಕಾರ ನೋಡಿ ಆ ಕುರಿಗಳು ಮೊದಲು ಬಿದ್ದು ಸತ್ತಂತಹ ಕುರಿಗಳು ಕೂಡ ಒಬ್ಬರಾದ್ಮೇಲೆ ಒಬ್ಬರು ಹೋಗೋಣ ಅಂತ ಅವು ಮನಸ್ಸು ಮಾಡಿದರೆ ಒಂದು ಕುಂತ ಮೇಲೆ ಇನ್ನೊಂದು ಹೋಗಿದ್ರೆ ಅಥವಾ ಒಂದು ವಾಪಸ್ ಹೋಗಿ ಇದು ಒಂದು ಹೋದ್ಮೇಲೆ ಇನ್ನೊಂದು ವಾಪಸ್ ಬಂದಿದ್ದರೆ ಎರಡೂ ಜೀವ ಬದುಕ್ತಿದ್ವು ಆದರೆ ಅವೇನು ಮಾಡಿದ್ವು ನಾನು ಫಸ್ಟು ನೀನು ಫಸ್ಟು ಅಂದ್ಕೋತಾ ಎರಡೂ ಜಗಳ ಮಾಡಿಕೊಂಡು ಎರಡು ನೀರಲ್ಲಿ ಬಿದ್ದು ಸತ್ತು ಹೋಗ್ಬಿಟ್ಟು ಅಲ್ವಾ ಆದರೆ ಈ ಕುರಿಗಳು ಏನು ಮಾಡಿದ್ವು ಜಾಣ ಕುರಿಗಳು ಇಲ್ಲ ಇಬ್ಬರಿಗೂ ಒಂದೇ ಸಲ ಹೋಗೋಕ್ಕಾಗಲ್ಲ ನಮಗೆ ನಾನು ಕೆಳಗೆ ಕೂತ್ಕೋತೀನಿ ನನ್ನನ್ನು ದಾಟಿಕೊಂಡು ನೀನು ಹೋಗು ನೀನು ಹೋದ್ಮೇಲೆ ನಾನೇ ಎದ್ದು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕುರಿಗಳು ಮಾತಾಡಿಕೊಂಡು ಒಂದು ಹೋದ್ಮೇಲೆ ಇನ್ನೊಂದು ಎದ್ದೋಯ್ತು ಈ ಕುರಿಗಳು ಸಹಾಯ ಪರಸ್ಪರ ಸಹಾಯ ಸಹಕಾರ ಮಾಡ್ಕೊಂಡು ಹೋಗಿದ್ದಕ್ಕೆ ಇವು ಜೀವ ಉಳಿತು ಮತ್ತು ಇದ್ರ ಪಾಡಿಗೆ ಇದೋಯ್ತು ಅದ್ರ ಪಾಡಿಗೆ ಆ ಕುರಿ ಹೋಯ್ತು ಅಲ್ವಾ ಹೀಗೆ ನಾವು ಪರಸ್ಪರ ಚಿಕ್ಕ ಮಕ್ಕಳು ನಾವು ನೀವೆಲ್ಲ ಈಗಿಂದನೇ ಸಹಾಯ ಮಾಡುವಂತಹ ಗುಣವನ್ನು ಬೆಳೆಸ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಇರುತ್ತೆ ಬೇರೆ ಯಾರ ಹತ್ರನೋ ಆ ವಸ್ತು ಇರಲ್ಲ ಕೇಳ್ತಾರೆ ಕೊಡಿ ಇಲ್ಲ ಅನ್ನಬಾರ್ದು ಆಗ ನಿಮಗೂ ಒಂದು ಟೈಮಲ್ಲಿ ಇನ್ನೊಬ್ಬರ ಹತ್ರ ಕೇಳುವಂತಹ ಪರಿಸ್ಥಿತಿ ಬಂದಾಗ ಅವ್ರೇನು ಮಾಡ್ತಾರೆ ಗೊತ್ತಾ ನಾನು ಅವತ್ತು ನಿಮಗೆ ಅದು ಕೇಳಿದೆ ನೀವು ಕೊಟ್ಟ್ಯಾ ಇಲ್ಲ ನಾನೇ ಕೊಡಲಿ ಅಂತ ಅಂತಾರೆ ಅದಕ್ಕೆ ನೀವು ಚಿಕ್ಕ ಮಕ್ಕಳು ಇವತ್ತಿಂದನೇ ಸಹಾಯ ಮಾಡುವಂತಹ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ ಓಕೆ ಚಿಲ್ಡ್ರನ್ಸ್ ನಿಮಗೆ 101 150 ಬರೆಯೋದನ್ನು ಸಪ್ರೇಟಾಗಿ ಹೇಳ್ಕೊಟ್ಟಿದ್ದೆ ನೀವು ಇವತ್ತು ಇಲ್ಲಿ ತನಕ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಕಲ್ತಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಬುಕ್ಕಿನಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಓಕೆ ಲೆಟ್ಸ್ ಕಮ್ ವಿ ವಿಲ್ ರೈಟ್ ನಿಮ್ಮ ಪುಸ್ತಕದಲ್ಲಿ ಈ ರೀತಿ ಗೆರೆಗಳನ್ನು ಹಾಕಿಕೊಳ್ಳಬೇಕು ಸಿಂಗಲ್ ಲೈನ್ ಬುಕ್ ಆದರೂ ಓಕೆ ಬಟ್ ಸಿಂಗಲ್ ಲೈನ್ ಬುಕ್ ಯಾರಿತ್ತಿಲ್ಲ ಯಾರ ಹತ್ರ ಇನ್ನು ಬಾಕ್ಸ್ ಬುಕ್ಕೇ ಮೇಂಟೈನ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಸಿಂಗಲ್ ಬುಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಲ್ಲರೂ ಇನ್ನು ಬಾಕ್ಸ್ ಬುಕ್ಕಲ್ಲೇ ಹೋಮ್ವರ್ಕ್ ಕಳಿಸ್ತಾ ಇದ್ದೀರಾ ಸಿಂಗಲ್ ಬುಕ್ಕಲ್ಲಿ ಹೋಮ್ವರ್ಕ್ ಹಾಕ್ಕೊಂಡು ಹಾಕಿ ಕಳಿಸಿ ನಿಮಗೆ ಸಿಂಗಲ್ ಲೈನ್ ನೋಟ್ ಬುಕ್ ಆದರೆ ಒಂದೇ ಪೇಜಲ್ಲಿ ಇಷ್ಟನ್ನು ಕೂಡ ಬರಿಬಹುದು ಬಟ್ ಬಾಕ್ಸ್ ಬುಕ್ಕಲ್ಲಾದರೆ ಇಷ್ಟು ಬರಲಿಕ್ಕೆ ಆಗೋದಿಲ್ಲ ಓನ್ಲಿ 3 ಮಾತ್ರ 3 ಅಂದರೆ 102 110 111 ಟು 120 121 ಟು 130 ಇಷ್ಟೇ ಬರೋಕ್ಕೆ ಸಾಧ್ಯ ಏಕೆಂದರೆ ಅದರಲ್ಲಿ ಬಾಕ್ಸ್ ಇರ್ತಾವಲ್ಲ ನಿಮಗೆ ಬಾಕ್ಸಲ್ಲೇ ಬರಿಬೇಕು ಅಂದರೆ ಇಷ್ಟು ಕೂಡ ಬರೆಯೋಕ್ಕಾಗಲ್ಲ ಹಾಗಾಗಿ ಸಿಂಗಲ್ ಲೈನ್ ನೋಡ್ಬೇಕಾದ್ರೆ ಈ ರೀತಿ ನೀವು ನಂತರ ಗೆರೆ ಹಾಕ್ಕೊಬಿಟ್ಟು 150 ಕೂಡ ಬರಿಬೋದು ಅಲ್ವಾ ಓಕೆ ಚಿಲ್ಡ್ರನ್ಸ್ ಲೆಟ್ಸ್ ಕಮ್ 107 ನೋಡಿ ಹೇಳ್ತಾ ಹೇಳ್ತಾ ಬರಿಬೇಕು ಅಂತ ನಾನು ಯಾಕೆ ಹೇಳಿದ್ದೆ ನಿಮಗೆ ಹೇಳ್ತಾ ಹೇಳ್ತಾ ಬರೆದ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಯಾವುದಾದ್ಮೇಲೆ ಯಾವ್ದು ಬರಿಬೇಕು ಅಂತ ಆವಾಗ ನಿಮಗೆ
ಸಡನ್ನಾಗಿ ಫಾಸ್ಟಾಗಿ ತುಂಬ ಫಾಸ್ಟಾಗಿ ನನಗಿಂತ ಫಾಸ್ಟಾಗಿ ಹೇಳ್ತಾ ಹೇಳ್ತಾ ಬರೀತೀರಿ ಓಕೆ 1 8 1 9 1 9 1 9 1 10 ओके 1 10 1 0 1 0 2 1 0 3 1 0 4 1 0 5 1 0 6 1 0 7 1 0 8 1 0 9 1 10 ओके नेक्स्ट ಒನ್ 11 ಅಂದರೆ 111 ಇದು ಬರೆಯುವಾಗ ನೋಡ್ರಿ 111 ಅಲ್ವಾ ಹೇಗಿದೆ ನಂಬರ್ ಬೇಗ ಅರ್ಥ ಆಗಲ್ಲ ನಮಗೆ 1 1 1 1 11 1 12 1 1 2 1 1 2 1 12 1 1 3 1 13 1 13 ಹೇಳ್ತಾ ಹೇಳ್ತಾ ಬರಬೇಕು 1 1 4 1 14 ನೋಡಿ ಹೇಳ್ತಾ ಹೇಳ್ತಾ ಬರಿಬೇಕಲ್ವಾ ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ಬೇಗ ಫಾಸ್ಟಾಗಿ ತಪ್ಪಿಲ್ದಂಗೆ ದುಂಡಗೆ ಬರೆಯೋಕ್ಕೆ ಬರುತ್ತೆ ಅಲ್ವಾ 1 15 1 15 1 1 6 1 16 1 1 6 1 16 1 1 7 1 17 ओके 1 1 18 1 1 19 1 0 2 1 20 ನೋಡಿ 1 0 1 2 1 20 ತನಕ ಬರೀರಿ ಅಂತ ಹೇಳಿದಾಗ ನೀವು 1 0 1 ಇಂದ 1 20 ವರೆಗೂ ಬರೀಬೇಕು ನೀವು ಇಷ್ಟನ್ನೇ ಬರೀಬಾರ್ದು ನಾನು ಇಲ್ಲಿಂದ 1 0 1 ಇಂದ ಅಂತ ಕೊಟ್ಟಾಗ ನೀವು 1 10 ತನಕ ಅಷ್ಟೇ ಬರೀತಾ ಇದ್ದೀರಾ 1 20 ಅಂತ ಇದು ನಾನು ಲಾಸ್ಟಿಗೆ ಏನು ಮೆನ್ಷನ್ ಮಾಡಿರ್ತೀನಿ ಹೋಮ್ವರ್ಕಲ್ಲಿ ಅದನ್ನೇ ನೀವು ಬರೀಬೇಕು ಓಕೆ 1 1 2 1 3 1 4 1 5 1 6 1 7 1 8 1 9 1 10 1 11 1 12 1 13 1 14 1 15 1 16 1 17 1 18 1 19 1 20 ಓಕೆ 1 2 3 1 2 3 1 2 4 1 24 1 2 4 1 24 1 2 5
ಒಂದೊಂದೇ ನಂಬರ್ನ ಹೇಳಬೇಕು, ನಂತರ ಕೂಡಿಸ್ಬಿಟ್ಟು ಹೇಳಿ ಬರೀಬೇಕು. 1 2 8 128 128 129 129 129 129 130 130 130 ಓಕೆ 121 122 123 124 125 126 127 128 129 130 next 131 131 132 132 133 133 134 134 135 135 136 136 ನೋಡಿ ನೀವೆಲ್ಲ ನನಗಿಂತನೂ ತುಂಬ ಫಾಸ್ಟಾಗಿ ಬರೀತೀರಾ. ನಿಮಗೆಲ್ಲ ಬರೀಲಿಕ್ಕೆ ಬರುತ್ತೆ, ಬಟ್ ನಿಮಗೆ ಯಾವ ಅಕ್ಷರ ಆದಮೇಲೆ ಯಾವ ನಂಬರ್ ಆದಮೇಲೆ ಯಾವ ಅಂತ ಗೊತ್ತಾಗಬೇಕಲ್ವಾ? ಹಾಗಾಗಿಯೇ ಹೇಳ್ತಾ ಹೇಳ್ತಾ ಬರೀಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಲ್ವಾ? ನೆಕ್ಸ್ಟ್ 137 137 138 138 138 139 139 139 140 140 ಓಕೆ 131 132 133 134 135 136 137 138 139 140 ನೆಕ್ಸ್ಟ್ 141 141 142 142 143 143 144 144 145 145 ಓಕೆ 146 146 147 147 ಹೇಳ್ತಾ ಹೇಳ್ತಾ ಬರ್ತಿದ್ದೀರಾ ಅಲ್ವಾ? ಇಲ್ಲ ಓಕೆ 148 148 148 149 149 150 150 ಓಕೆ. ನಾವೆಲ್ಲ ಈಗ ಇನ್ನೊಂದ್ಸಲ 141 ಇಂದ 150 ತನಕ ಹೇಳೋಣವಾ?
ಓಕೆ ರೆಡಿ ಆಲ್ ಆಫ್ ಯು ಓಕೆ 101 102 103 104 105 106 107 108 109 110 141 142 143 144 145 146 147 148 149 150 ಈ ರೀತಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಹೇಳೋದನ್ನು ಬರೆಯೋದನ್ನು ಕೂಡ ಅಭ್ಯಾಸ ಮಾಡಬೇಕು, ಅದರ ಜೊತೆ ಹೇಳಬೇಕು, ಆವಾಗ ನಿಮಗೆ ನೆನಪಲ್ಲಿರುತ್ತೆ. ನೀವು ಹೋಮ್ವರ್ಕನ್ನು ನಿಮಗೆ ಡೈಲಿ ಕಳಿಸ್ಬೇಕು. ಓಕೆ ಸರಿ, ಥ್ಯಾಂಕ್ ಯು ಚಿಲ್ಡ್ರನ್ಸ್.